ಚೈತ್ರ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಕರೆಕೊಂಡು ಬಂದು ಇವರನ್ನ ಈ ಫೋಟೋದಲ್ಲಿ ಇರುವ ವ್ಯಕ್ತಿಯ ರೀತಿಯಲ್ಲಿ ಹೇರ್ ಕಟ್ ಮಾಡಿ ಅವರಿಗೆ ಹೇರ್ ಡೈ ಮಾಡಿ ಅಂತ ಕೇಳಿಕೊಂಡಿದ್ದಕ್ಕೆ ಅವರು ಸಲೂನ್ ಅವರು ಆ ತರ ಹೇರ್ ಕಟ್ ಮಾಡಿ ಕಳಿಸ್ತಾರೆ ಈ ಎಲ್ಲ ಪ್ರಕರಣ ಆಚೆ ಬಂದಾಗ ಇದು ಕಂಪ್ಲೈಂಟ್ ಆದಮೇಲೆ ಆ ವ್ಯಕ್ತಿ ಸರ್ ನಾನೇ ಅವರಿಗೆ ಬಂದು ಹೇರ್ ಕಟ್ ಮಾಡಿದ್ದು ರಾತ್ರಿ 8:00 ಅಲ್ಲಿ ಬಂದಿದ್ರು ಅರ್ಜೆಂಟ್ ಅರ್ಜೆಂಟ್ ನಾಳೆ ಬೆಳಗ್ಗೆ ಮೀಟಿಂಗ್ ಇದೆ ಸೋ ಅವರಿಗೆ ಹೇರ್ ಕಟ್ ಆಗಬೇಕು ಇದೇ ತರ ಕಾಣಿಸಬೇಕು ಇವರು ಅಂತ ಅವರು ಹೇಳಿದ್ರು ಸರ್ ನಾನು ಹೇರ್ ಕಟ್ ಮಾಡಿದ್ರೆ ನನಗೆ ಇನ್ನೇನು ಗೊತ್ತಿಲ್ಲ ಅಂತ ಅವರು ಆ ಸಲೂನ್ನ ಮಾಲೀಕರು ಕೂಡ ಬಂದು ಹೇಳಿದ್ರು ನಿನ್ನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಟಿವಿ 5 ಮುಂದೆನೇ ಅವರು ಮಾತಾಡಿದ್ದಾರೆ ಇದೀಗ ಆ ಸಲೂನ್ ಮಾಲೀಕ ರಾಮು ಇದರಲ್ಲ ಅವರಿಗೆ ಬೆದರಿಕೆ ಕರೆ ಹೋಗ್ತಾ ಇದ್ದೀನಿ ಥ್ರೆಟನಿಂಗ್ ಕಾಲ್ಸ್ ಬೆಂಗಳೂರು ಸಿಸಿಬಿ ಕಚೇರಿ ಬಳಿಯಿಂದ ಬೆದರಿಕೆ ಕರೆ ಹೋಗಿದೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಕ್ಕೆ ರಾಮು ಅವರಿಗೆ ಥ್ರೆಟನಿಂಗ್ ಕಾಲ್ ಬೆದರಿಕೆ ಕರೆ ಹೋಗಿದೆ ಧನರಾಜ್ ಹೇಳಿದಂತೆ ಹೇರ್ ಸ್ಟೈಲ್ ಮಾಡಿದ್ರು ರಾಮು ಅವರು ಏನೋ ಕೇಳಿಕೊಂಡಿದ್ರು ಸರ್ ಈ ತರ ಕಾಣಿಸಬೇಕು ಅಂತ ಹೇಳಿ ನಾನು ಹೇರ್ ಸ್ಟೈಲ್ ಮಾಡಿದ್ದೆ ನನಗೆ ಈಗ ಹೇರ್ ಕಟ್ ಮಾಡಿದೆ ತಪ್ಪ ಸರ್ ನಾನು ಹೇರ್ ಕಟ್ ಮಾಡಿದೆ ತಪ್ಪ ಅಂತ ಅವರು ಕೇಳಿಕೊಂಡಿದ್ರು ಬಿಜೆಪಿ ಕೇಂದ್ರ ಚುನಾವಣಾ ಮಂಡಳಿ ಸದಸ್ಯನ ವೇಷದ ರೀತಿ ಆ ರೀತಿ ಕಾಣುವಂತೆ ಅವರು ಹೇರ್ ಕಟ್ ಮಾಡಿದ್ರಂತೆ ಧನರಾಜ್ ಸ್ನೇಹಿತ ನೂತನಿಂದ ಸಲೂನ್ ಮಾಲೀಕ ರಾಮುಗೆ ಇದೀಗ ಧಮಕಿ ಹೋಗಿದ್ಯಂತೆ ನಮ್ಮನ್ನ ಎದುರಾಕೊಂಡು ಸಲೂನ್ ನಡೆಸಿಬಿಡ್ತೀಯಾ ನೀನು ಸಿಸಿಬಿ ಅಲ್ಲಿ ಏನೇನು ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತು ನೀನು ಎಲ್ಲವನ್ನೂ ಹೇಳಿಕೊಂಡು ಕೂತಿದ್ದೀಯಾ ರಾಮುಗೆ ಕರೆ ಮಾಡಿ ಧಮಕಿ ಹಾಕಿರತಕ್ಕಂತ ಆಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಕಣ ಇರೋದನ್ನ ಹೇಳಿದೆ ತಾನೆ ನಾವು ಅಷ್ಟ್ರು ಮುಗಿ ಬಿಡ್ತೀವಿ ನಿನ್ನ ತಡ್ಕಂತೆ ಹಂಗಾದ್ರೆ ಅಣ್ಣ ಇರೋದನ್ನ ಏನಂತ ಹೇಳಿದೆ ಅಣ್ಣ ಆಯ್ತು ಕಣ ಇರೋದನ್ನ ಹೇಳಿದ್ಯ ರಾಮು ನನಗೆ ಗೊತ್ತು ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾವು ಇಲ್ಲಿ ಸಿಸಿಬಿ ಆಪಸ್ಸಾಗ ಮೆಚ್ಚಾಗಿ ಹೊಡ್ತಾಗಳಿಗೆ ಇಲ್ಲಿ ಬೆಂಗಳೂರಿಗೆ ಏನೇನ್ ಮಾಡ್ತೀವಿ ನಮಗ್ ಗೊತ್ತಿದೆ ನೀನು ಬಂದ್ರು ಇಲ್ಲ ಮಾಡ್ಸಿರು ಹಿಂಗೆ ಮಾಡ್ಸಿರು ಫೋಟೋ ತೋರಿಸಿರು ನೀನ್ ಅಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರೆ ನಿನಗೆ ಯಾರು ಹೇಳು ಅಂತ ಹೇಳಿದ್ದರು ನನಗೆ ಏನಣ್ಣ ಗೊತ್ತು ದಿನಕ್ಕೆ 3 ಜನ ಬರ್ತಾರೆ ಕಸ್ಟಮರ್ ಮಕ್ಕಳು ನಡೆಸ್ತಾರೆ ನನಗೆ ಏನ್ ಬರ್ತಾನೆ ಗೊತ್ತಿಲ್ಲ ಅಣ್ಣ ನನಗೆ ಮತ್ತೆ ಮೀಡಿಯಾದಲ್ಲಿ ಏನ್ ಹೇಳಿಟ್ಟಿತ್ತು ನಿನಗೆ ಅಂತ ಪೊಲೀಸರು ಬಂದು ಇಂಟ್ರೊಗೆಕ್ಟ್ ಮಾಡಿದ್ರ ಅಣ್ಣ ಮೀಡಿಯಾದ್ರೆ ಬಂದಿದ್ದು ಕೇಳಿದ್ಕಣ ಮೀಡಿಯಾದ 1000 ಜನ ಬರ್ತಾರೆ ಗುರು ನಿನ್ನ ಅಂಗಡಿ ಹತ್ರ ನನಗೆ ಗೊತ್ತಿಲ್ಲ ಅಣ್ಣ ಅಂದ್ರೆ ಮುಗ್ಧವಾಯ್ತು ನಿನ್ನೇನ್ ಇಟ್ಕೊಂಡ್ ಅವರು ಹಂಗಾರ ಅವ್ರೇ ಬರ್ತಾರ ನಾಳಿಂದ ಬಾ ಹಂಗಾರೆ ನಾನು ಎಲ್ಲ ಹುಡುಗರಿಗೆ ಹೇಳ್ತೀನಪ್ಪ ನಾನು ಮಾತಾಡ್ತೀನಿ ಧನುನ್ನ ನಮ್ಮನ್ನೆಲ್ಲ ವಿರೋಧ ಹಾಕೊಂಡು ನೀನ್ ಅಂಗಡಿ ಮಾಡಪ್ಪ ಆಯ್ತು ಅಣ್ಣ ವಿರೋಧ ಹಾಕೊಂಡಂಗ ಮಾತಾಡ್ತಿಲ್ಲ ನಾನು ಧನುಭಾಗ ಏನಂತ ಹೇಳು ನಮ್ ಧನು ರೆಗ್ಯುಲರ್ ಕಸ್ಟಮರ್ ಕರ್ಕೊಂಡ್ ಬಾ ಫೋಟೋ ತೋರಿಸ್ದಾ ಹಿಂಗೆ ಮಾಡುವಂತ ಅಂತ ಹೇಳ್ದಿಯಲ್ಲ ಹಂಗಾರೆ ದಿನಾ ಬರೋ ಕಸ್ಟಮರ್ಗಳು ನೆನ್ಪಿಕ್ಕಂತಿ ನೀನು ಅಣ್ಣ ಇರೋದೇ ನೋಡ ಹೇಳಿರೋದು ಸರಿ ಬಿಡಪ್ಪ ಆಯ್ತು ಒಳ್ಳೇದಾಯ್ತು ನಿನ್ನ ಮಾತಿಗೆ ಕಣ್ಸಪ್ಪ ಆಯ್ತಾ ಸರಿ ಆಯ್ತು ನಡ್ಸ್ಕೊಂಡು ಹೋಗಪ್ಪ ಒಳ್ಳೇದಾಗ್ಲಿ ಚೆನ್ನಾಗಿರಪ್ಪ ಚೆನ್ನಾಗಿರೋ ವಿಚಾರ ಏನಿದೆ ಅಣ್ಣ ಹೂನಪ್ಪ ಒಳ್ಳೇದಾಗ್ಲಿ ಕಣ ನಿನ್ ನಾನ್ ಹೇಳ್ದೆ ತಾನೆ ನಿನಗೆ ಮೀಡಿಯಾದವರೆ ಬೇಕಾಗಿದೆ ಅವ್ರ ಹತ್ರನೇ ಚೆನ್ನಾಗಿರು ಆಯ್ತು ಚೆನ್ನಾಗಿರು ಒಳ್ಳೇದಾಗ್ಲಿ ಡೀಟೇಲ್ಸ್ ಕೊಡ್ಲಿಕ್ಕೆ ರಾಜ್ಕುಮಾರ್ ಅದ ರಾಜ್ಕುಮಾರ್ ಯಾರು ಇವನು ನೂತನ್ ನೂತನ್ ಇವನೇನೋ ಫೋನ್ ಮಾಡಿದ್ದ ಅಂತ ಒಂದು ಆಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಈ ನೂತನ್ ಯಾರು ಧನು ಅಂದ್ರೆ ಧನರಾಜ ಅರ್ಧದಲ್ಲಿ ಮುದ್ದಾಗಿ ಧನು ಅಂತ ಕರೆಯೋದ ಧನರಾಜನನ್ನ ಆರಾಮಕಾಂತ್ ಏನು ಅಂತ ಹೇಳಿದ್ರೆ ಚೈತ್ರ ಕುಂದಾಪುರ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮತ್ತೊಂದು ವೈರಲ್ ಆಡಿಯೋ ವೈರಲ್ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ ನಿನ್ನೆ ಏನು ದೊಡ್ಡಪೇಟೆಯಲ್ಲಿರುವಂತಹ ಸಲೂನ್ ಶಾಪ್ ಮಾಲೀಕ ರಾಮು ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಹೇಳಿಕೆಯನ್ನ ನೀಡಿದ್ರು ಹಾಗೂ ಅವರು ಆ ದಿನ ನಡೆದಂತಹ ಘಟನೆ ಹಾಗೂ ಏನೆಲ್ಲ ಅವ್ರು ಬಂದು ಅಂಗಡಿಯಲ್ಲಿ ಮಾಡಿಸ್ಕೊಂಡು ಹೋಗಿದ್ರು ಎಂಬುದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಧನರಾಜ್ ಧನು ಆತನ ಸ್ನೇಹಿತನಾದಂತಹ ನೂತನ್ ಎಂಬ ವ್ಯಕ್ತಿ ರಾಮುವಿಗೆ ಕರೆ ಮಾಡಿ ಧಮಕಿ ಹಾಕಿರುವಂತದ್ದು ಈಗ ಆ ಆಡಿಯೋ ಸಂಪೂರ್ಣವಾಗಿ ವೈರಲ್ ಆಗ್ತಾ ಇರುವಂತದ್ದು ನೀನು ಯಾಕೆ ಮಾಧ್ಯಮದ ಮುಂದೆ ಹೋಗಿ ಹೇಳಿಕೆಗಳನ್ನ ಕೊಟ್ಟೆ ನಿನಗೆ ಅವಶ್ಯಕತೆ ಬಿದ್ದಿದ್ದಾದ್ರೂ ಏನಿತ್ತು ನಿನ್ನ ಅಂಗಡಿಗೆ ಪ್ರತಿನಿತ್ಯ 100 ಜನ ಬರ್ತಾರೆ ಎಲ್ಲರ ಮುಖ ನಿನ್ಗೆ ನೆನಪಿರುತ್ತಾ ಈ ರೀತಿ ಏನು ಹೇಳಿಕೆಗಳನ್ನ ಪ್ರಾಬಬಲಿ ಕೋರ್ಟಲ್ಲಿ ಇಂಟ್ರಾಗೇಷನ್ ಆದಾಗ ವಿಚಾರಣೆ ಕಾಲದಲ್ಲಿ ಇವೆಲ್ಲ ಪ್ರಶ್ನೆ ಬರಬಹುದು ಅದನ್ನ ಅಲ್ಲಗಳೆಯಕ್ಕಾಗಲ್ಲ ವಕೀಲರು ಕೇಳ್ತಾರೆ ಏನಪ್ಪ ಎಷ್ಟು ಯಾವತ್ತು ಬಂದಿದ್ರಪ್ಪ ಯಾವ ಡೇಟಲ್ಲಿ ಬಂದಿದ್ರಪ್ಪ ಹಾಗಾದರೆ ಅದರ ಹಿಂದಿನ ದಿನ ಬಂದಿದ್ದಂತಹ ಒಂದು 5 ಜನಗೆ ನೀನು ಯಾವ್ಯಾವ ಹೇರ್ ಸ್ಟೈಲ್ ಮಾಡದೆ ಹೇಳು ಯಾವ ಥರ ಹೇರ್ ಕಟ್ ಮಾಡದೆ ಹೇಳು ಅವ್ರು ಎಷ್ಟು ಗಂಟೆಗೆ ಬಂದಿರು ನಿಮ್ಗೆ ನೆನಪಿದೆಯೇನಪ್ಪ ಅಂತ ಕೇಳಬಹುದು ಅದು ಇಂಟ್ರಾಗೇಷನ್ ಟೈಮಲ್ಲಿ ಬರುತ್ತೆ ಈಗ ಇಲ್ಲಿ ನೂತನ್ನು ಅವನಿಗಿರೋ ಪರಿಸ್ಥಿತಿ ಅವನ ಸ್ನೇಹಿತನಿಗಾಗ್ತಿರ್ತಕ್ಕಂಥ ಪರಿಸ್ಥಿತಿಯಿಂದ ಅವನ ಆಚೆ ತರೋಕೆ ಇರ್ತಕ್ಕಂಥ ಒತ್ತಡದಲ್ಲಿ ಹಿಂಗೆ ಕೇಳಿದ್ದಾನ ಇಲ್ಲ ಧಮಕಿನೇ ಹಾಕ್ತಾ ಇದ್ದಾನ ಇಲ್ಲ ಸಲೂನೇ ಕ್ಲೋಸ್ ಮಾಡಿಸ್ಬಿಡ್ತಾನಂತ ಅವನು ಏನು ಕಥೆ ಇದು ಅಂತ ಆರಾಮಕಾಂತ್ ಇದು ಏನು ಅಂತ ಹೇಳಿದ್ರೆ ಧನರಾಜ್ಗೆ ಆತ್ಮೀಯ ಸ್ನೇಹಿತ ನೂತನ್
ನನ್ನ ಸ್ನೇಹಿತನ ಪರಿಸ್ಥಿತಿ ಈ ರೀತಿ ಆಯ್ತಲ್ಲ, ಅವನ ಮರ್ಯಾದೆ ಮಾಧ್ಯಮಗಳಲ್ಲಿ ಹರಾಜಾಗ್ತಾ ಇದೆಯಲ್ಲ ಎಂಬ ನಿಟ್ಟಿನಲ್ಲಿ ಈ ಕೆಲಸ ಅವನು ಮಾಡಿರುವಂತದ್ದು. ಅಲ್ಲದೆ ಅವನು ರಾಮುವಿಗೆ ನೇರವಾಗಿ ಧಮಕಿ ಹಾಕಿರುವಂತದ್ದು, ನನ್ನನ್ನ ಹಾಗೂ ಧನರಾಜ್ನ ಎದುರಾಕೊಂಡು ನೀನ್ ಅಂಗಡಿ ನಡೆಸೋದಕ್ಕೆ ಸಾಧ್ಯನಾ ಎಂಬ ಮಾತುಗಳನ್ನ ಸಹ ಇವನು ಆಡಿರುವಂತದ್ದು. ಆದ್ರೆ ರಾಮು ಇರೋ ವಿಚಾರವನ್ನು ನೇರವಾಗಿ ಹೇಳಿರುವಂತದ್ದು. ಆ ದಿನ ಏನಾಯ್ತು ಈಗ ನೂತನ್ನು ರಾಜ್ಕುಮಾರ್ ನೂತನ್ನು ಚಿಕ್ಕಮಗಳೂರಲ್ಲಿ ಯಾವ ಅಂಗಡಿ ನಡೀಬೇಕು ಯಾವ ಅಂಗಡಿ ನಡೀಬಾರದು ಅಂತ ಈ ನೂತನ್ನು ಡಿಸೈಡ್ ಮಾಡ್ತಾನ. ಅಲ್ಲಿ ಯಾರ ಅಂಗಡಿ ಯಾರ ಜೀವನ ನಡೀಬೇಕು ನಡೀಬಾರದು ನಡೆಸ್ಬಿಡ್ತೀಯಾ, ನಮ್ಮೆಲ್ಲರೂ ಎದುರಾಕೊಂಡು ನಿನ್ನಲ್ಲಿ ಅಂಗಡಿ ಓಪನ್ ಮಾಡ್ಬಿಡ್ತೀಯಾ, ಇದು ಅಂದ್ರೆ ಅಷ್ಟೊಂದು ಮೇಂಟೈನ್ ಮಾಡಿದ್ದಾನ ನೂತನಲ್ಲಿ ಅಂತ ಅಷ್ಟಿದ್ಯಾ ಅವನಿಗೆ ಅಂತ. ಎಷ್ಟು ಪ್ರಭಾವಶಾಲಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಒಂದ್ ಕಡೆ ಯೋಚನೆ ಮಾಡ್ಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸ್ನೇಹಿತರೆ, ಎಲ್ಲರೂ ಪ್ರತಿನಿತ್ಯ ಅವ್ರವ್ರ ಮುಖ ನೋಡ್ಕೊಂಡು ಸ್ನೇಹದಿಂದ ಹೋಗುವಂತ ವ್ಯಕ್ತಿಗಳೇ. ಆದ್ರೆ ನನ್ನ ಸ್ನೇಹಿತನ ಬಗ್ಗೆ ಈ ರೀತಿ ನೀನು ಹೇಳಿಕೆ ಕೊಟ್ಟಿದ್ಯಲ್ಲ, ಮಾಧ್ಯಮದವರು ಬರ್ತಾರೆ, ಮಾಧ್ಯಮದವರೇ ಕೊನೆಯವರೆಗೂ ನಿನ್ ಜೊತೆಲಿ ಇರ್ತಾರ, ನಾವು ನಿನ್ ಜೊತೆಲಿ ಇರೋಂತ ವ್ಯಕ್ತಿಗಳು, ಆದ್ರೆ ಮಾಧ್ಯಮದ ಮುಂದೆ ಹೋಗಿ ಹೇಳಂತದ್ ಏನಾಗಿತ್ತು ನಿನಗೆ? ಅಲ್ಲದೆ ಮಾಧ್ಯಮದವ್ರು ಬಂದಾಗ ನನಗೆ ಅದ್ರ ಬಗ್ಗೆ ವಿಚಾರನೇ ಗೊತ್ತಿಲ್ಲ, ಪ್ರತಿನಿತ್ಯ ನೂರಾರು ಜನ ಬರ್ತಾರೆ, ಅದೇ ರೀತಿ ಬಂದು ಹೋಗಿರ್ಬೋದು ಅಂತ ನೀನ್ ಹೇಳ್ಬೋದಿತ್ತಲ್ಲ. ಆದ್ರೆ ಧನರಾಜ್ನ ಇಟ್ಕೊಂಡು ನೀನ್ ಏನಕ್ಕೆ ಹೇಳಿಕೆಗಳನ್ನ ಕೊಡ್ತಿದ್ಯಾ? ಈ ರೀತಿ ಧಮಕಿಯನ್ನ ಹಾಕಿರುವಂತದ್ದು ಯಾರು? ಏನ್ ಕೆಲಸ ಮಾಡ್ತಾನೆ ಅವನು ಚಿಕ್ಕಮಗಳೂರಲ್ಲಿ? ಅವನ್ ಕೆಲಸ ಏನು? ಅವನ್ ಬ್ಯಾಕ್ ಗ್ರೌಂಡ್ ಏನು? ರಾಜ್ಕುಮಾರ್ ಅವನ್ ಯಾರಂತ? ಅವನು ಕೆಲಸ ಏನು ಅಂತ ಹೇಳಿದ್ರೆ ಇವನು ಧನರಾಜ್ ಜೊತೆ ಓಡಾಡ್ಕೊಂಡಿರುವಂತ ಸ್ನೇಹಿತ, ಅಲ್ಲದೆ ಪ್ರಾಣ ಸ್ನೇಹಿತ ಅಂತ ಎಂದು ಹೇಳಲಾಗ್ತಾ ಇದೆ. ಇಲ್ಲಿ ಧನರಾಜ್ಗೆ ಅವಮಾನ ಆಗ್ತಾ ಇದೆ ಈ ಪ್ರಕರಣದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರ್ಬೇಕಾದ್ರೆ ಸಿಸಿಬಿಯಲ್ಲಿ ಯಾವ ರೀತಿ ವಿಚಾರಣೆ ಆಗ್ತಾ ಇದೆ, ನಾವ್ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ನಿನಗ್ ಗೊತ್ತಾ? ಇದ್ರ ಮಧ್ಯೆ ನೀನು ಈ ರೀತಿ ಹೇಳಿಕೆ ಕೊಟ್ರೆ ನಮ್ಗೆ ಇನ್ನೂ ಪರಿಸ್ಥಿತಿ ಒತ್ತಡ ಆಗುತ್ತೆ ಎಂಬ ಹೇಳಿಕೆಗಳನ್ನ ಅವರೇ ಆಡಿಯೋದ ಮೂಲಕ ಹೇಳಿರುವಂತದ್ದು. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಧನರಾಜ್ ಮರ್ಯಾದೆ ಹೋಗ್ತಾ ಇದೆ, ನೀನು ಸ್ನೇಹಿತನೇ, ಸ್ನೇಹಿತನ ಮೂಲಕವೇ ಸ್ನೇಹಿತನ ಮರ್ಯಾದೆ ಹರಾಜಾಗ್ತಾ ಇರೋದು ಸರಿನಾ? ಈ ಹಣದಲ್ಲಿ ರಾಜ್ಕುಮಾರ್ ಈ ಹಣ ಅಂತ ಏನು ವಂಚನೆ ಮಾಡಿದ್ದಾರೆ ಅಂತ ಆರೋಪ ಇದೆಯಲ್ಲ, ಇದರಲ್ಲಿ ಧನರಾಜ್ಗೂ ಹಣ ಸಂದಾಯ ಆಗಿದೆಯಾ ದೊಡ್ಡ ಮಟ್ಟದಲ್ಲಿ, ಅಥವಾ ಎಲ್ಲ ಇವ್ರ ಪಾತ್ರಧಾರಿಗಳು ಅಷ್ಟೇನಾ? ಇವರು ಏನ್ ಕಥೆ ಇದು ಅಂತ ನಿನ್ನೆ ಒಂದು ವಿಡಿಯೋ ಬೈಟ್ ನಲ್ಲಿ ಸ್ಪಷ್ಟವಾಗಿ ಧನರಾಜ್ ಹೇಳಿರುವಂತದ್ದು, ಕೇವಲ ನಾವು ಇಲ್ಲಿ ಪಾತ್ರಧಾರಿಗಳು, ಈ ರೀತಿಯ ದೊಡ್ಡ ಹಗರಣ ಇಲ್ಲಿ ಆಗಿದೆ ಎಂಬುದು ಖಂಡಿತವಾಗ್ಲೂ ನಮಗ್ ಗೊತ್ತಿಲ್ಲ. ನನಗೆ ಹಣ ಸಂದಾಯ ಆಗಿರುವುದು ಹೌದು, ಮೊದಲು 2 ಲಕ್ಷ ಕೊಡಕ್ಕೆ ಒಪ್ಕೊಂಡಿದ್ರು, ಆದ್ರೆ ನಾವು ಡಿಮ್ಯಾಂಡ್ ಮಾಡಿ ಇನ್ನೂ 20,000 ಇಸ್ಕೊಂಡಿದ್ರು, ಅದು ಎಲ್ಲಿ? ಉಡುಪಿಯ ಮರವಂತೆ ಬಳಿ, ಬೀಚ್ ನ ಬಳಿ ಇಸ್ಕೊಂಡಿರೋದಂತೂ ಸತ್ಯ. ಹಣ ಬೇಕಾದ್ರೆ ನಾವು ವಾಪಸ್ ಕೊಡ್ತೀವಿ, ಆದ್ರೆ ಈ ಮಟ್ಟಿಗೆ ಇಲ್ಲಿ ಮೋಸ ಆಗಿದೆ, ಈ ಮಟ್ಟಿಗೆ ಇಲ್ಲಿ ವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ನಮಗ್ ಗೊತ್ತಿಲ್ಲ. ಏನ್ ಹೇಳಿದ್ರು ಮುಂದಿನ ದಿನಗಳಲ್ಲಿ ಹೇಳಿ ಅವ್ರಿಗೆ ಟಿಕೆಟ್ ಸಿಕ್ಕಿ MLA ಆದ್ರೆ ನಮಗೂ ಅನುಕೂಲ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಯೋಚನೆ ಮಾಡ್ಬಿಟ್ಟು ಈ ಸಾಹಸಕ್ಕೆ ಕೈ ಹಾಕುತ್ತೆ ಹೊರತು ಯಾವುದೇ ಕಾರಣಕ್ಕೂ ಈ ರೀತಿ ಈ ಪ್ರಕರಣ ಇದೆ, ಇಷ್ಟೆಲ್ಲ ಒಳಗಡೆ ಮರ್ಮಗಳು ಅಡಗಿದೆ ಎಂಬುದು ನಮಗ್ ಗೊತ್ತಿಲ್ಲ ಎಂಬ ಸ್ಪಷ್ಟ. ಗಗನ್ಗೆ ಕ್ಲೋಸಾ ರಾಜ್ಕುಮಾರ್? ಇವರೆಲ್ಲ ಗಗನ್ಗೆ ಕ್ಲೋಸಾ? ಗಗನ್ ಅಲ್ಲಿ BJP ಲೀಡರ್ ಏನೋ ಆಗಿದ್ನಂತಲ್ಲ, ಗಗನ್ಗೆ ಕ್ಲೋಸಾ ಇವರೆಲ್ಲರೂ? ಖಂಡಿತವಾಗ್ಲು ಗಗನ್ ಮೂಲಕವೇ ಈಗ ಧನರಾಜ್ ಪರಿಚಯ ಆಗಿರುವಂತದ್ದು, ಧನರಾಜ್ ಮೂಲಕ ರಮೇಶ್ ಪರಿಚಯ ಆಗಿರುವಂತದ್ದು, ಇದು ಒಂದ್ ರೀತಿ ಚೈನ್ ಲಿಂಕ್ ರಮಾಕಾಂತ್. ಏನು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಏನು ಹೀಗೆ ಕೈಗೆ ಕೈ ಜೋಡಿಸ್ಕೊಂಡು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು, ಈಗ ಒಟ್ಟಿಗೆ ಎಲ್ಲರೂ ಸಿಕ್ಕಿ ಬಿದ್ದಿರುವಂತದ್ದು, ಈ ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು. ಆದ್ರೆ ಈ ಪ್ರಕರಣ ಈ ಮಟ್ಟಿಗೆ ಹೋಗುತ್ತೆ, ಇಷ್ಟು ದೊಡ್ಡದಾಗುತ್ತೆ, ಇಷ್ಟು ದೊಡ್ಡ ಅವ್ಯವಹಾರ ಇದ್ರಲ್ಲಿ ಆಗಿದೆ ಅಯ್ಯೋ ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾ ಇರೋ ಪ್ರಕಾರ ಇದರಲ್ಲಿ ಕಿಂಗ್ ಪಿನ್ ಅಂದ್ರೆ ಯಾರು? ಮೇನ್ ಫಸ್ಟ್ ಪ್ಲಾನು ಇಂತ ಒಂದು ಯೋಜನೆ, ಇಂತ ಒಂದು ಚುನಾವಣಾ ಯೋಜನೆಯನ್ನ ಯಾರು ಹಾಕೊಂಡ್ರು ಫಸ್ಟ್ ಅಂತ? ಮೊದಲು ಈ ಯೋಜನೆಯನ್ನ ಹಾಕೊಂಡಿರುವಂತದ್ದು ಚೈತ್ರಾ ಕುಂದಾಪುರ ಅವರು. ಚೈತ್ರಾ ಕುಂದಾಪುರ ಅವರಿಗೆ ಗಗನ್ ಕಡೂರು ಆತ್ಮೀಯ ಸ್ನೇಹಿತ. ಈ ಗಗನ್ ಕಡೂರ್ನ ಬಳಿ ಹೇಳ್ಕೊಂಡಾಗ ಆತ ಕಡೂರ್ಗೆ ಚೈತ್ರಾ ಕುಂದಾಪುರನನ್ನ ಕರೆಸ್ಕೊಳ್ಳುವಂತದ್ದು. ಈ ಎಲ್ಲ ಚಿತ್ರಕಥೆ ಸಂಭಾಷಣೆ ಮತ್ತೆ ಈ ಈ ಸನ್ನಿವೇಶಗಳು ಯಾವ ರೀತಿ ಹೋಗ್ಬೇಕು, ನಾವ್ ಯಾವ ರೀತಿ ಮೋಸವನ್ನು ಮಾಡ್ಬೇಕು ಅನ್ನೋದು ಎಲ್ಲ ನಿರ್ಧಾರ ಆಗೋದು ಏನು ಗಗನ್ ಕಡೂರ್ ಅವರ ಮನೆಯಲ್ಲಿ. ಅಲ್ಲದೆ ಅವರು ನಿನ್ನೆ ಸ್ಪಷ್ಟತೆಯನ್ನು ಕೊಡ್ಬೇಕಾದ್ರೆ ಹೇಳಿರುವಂತದ್ದು ಕಡೂರ್ನಲ್ಲಿ 3 ಬಾರಿ ಭೇಟಿ ಆಗಿರುವಂತದ್ದು, ಒಂದು ಗಗನ್ ಕಡೂರ್ ಮನೆಯಲ್ಲಿ, ಇನ್ನೊಂದು ರಸ್ತೆ ಕಾರ್ನಲ್ಲಿ ಕುತ್ಕೊಂಡು ಮಾತನಾಡಿದ್ವಿ, ಇನ್ನೊಮ್ಮೆ ಪ್ರವಾಸಿ ಮಂದಿರದಲ್ಲಿ ಕುತ್ಕೊಂಡು ಮಾತನಾಡಿದ್ದೀವಿ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಇದಾದ ನಂತರ ಏನು ತರೀಕೆರೆ ರಮೇಶ್ನನ್ನ ಕರೆಸ್ಕೊಂಡು ಬಂದು ಆತನಿಗೆ ಒಪ್ಪಿಸಿ ನೀನು ಏನು ಪ್ರಚಾರಕ ಪಾತ್ರವನ್ನ ಮಾಡ್ಬೇಕು ಎಂಬ ಮಾತುಗಳನ್ನ ಹೇಳಿ ಆತನಿಗೂ ಸಹ ಒಪ್ತಿರುವಂತದ್ದು, ಆತನಿಗೂ ಕೂಡ ಹಣ ಸಂದಾಯವಾಗಿರುವಂತದ್ದು, ಒಟ್ಟು 1 ಲಕ್ಷ ರೂಪಾಯಿಗಳನ್ನ ಅವನ್ನ ರಮೇಶ್ಗೂ ಕೂಡ ಸಂದಾಯವಾಗಿರುವಂತದ್ದು. ಅಲ್ಲದೆ ಇಲ್ಲಿ ಧನರಾಜ್ಗೆ ಪ್ರತ್ಯೇಕವಾಗಿ 2,20,000 ಹಣವನ್ನು ಸಂದಾಯ ಮಾಡಿರುವಂತದ್ದು. ಈಗ ನಿನ್ನೆ ಅವರು ಕೊಟ್ಟಂತಹ ಬೈಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಇರೋದನ್ನ ನೇರವಾಗಿ ಹೇಳ್ತಾ ಇದ್ದೀವಿ, ಇದನ್ನ ಬಿಟ್ಟು ನಮ್ಗೆ
ಯಾವುದೇ ಕಾರಣಕ್ಕೂ ಬೇರೆ ವಿಚಾರಗಳು ಗೊತ್ತಿಲ್ಲ. ಅವರ ಹಣ ಕೊಟ್ಟಿವ್ರ ಹತ್ರ ನಾವು ವಾಪಸ್ ಕೊಡಲು ಸಿದ್ಧರಿದ್ದೇವೆ, ಆದ್ರೆ ಈ ಮಟ್ಟಕ್ಕೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ನಾವು ಈ ಹಳದಲ್ಲಿ ಬಿದ್ದಿದ್ದೇವೆ ಎಂಬ ಮಾತುಗಳನ್ನ ಸಹ ಧನರಾಜ್ ಹೇಳಿರುವಂತದ್ದು, ಅಲ್ಲದೆ ರಮೇಶ್ ಕೂಡ ಸ್ಪಷ್ಟತೆಯನ್ನು ಪಡಿಸಿರುವಂತದ್ದು. ರಮಾಕಾಂತ್ ರಾಜ್ಕುಮಾರ್, ಈಗ ಈ ಬೆದರಿಕೆ ಬಂತಲ್ಲ ರಾಮುಗೆ, ಸಲೂನ್ ನಡೆಸ್ತಾ ಇದ್ದಾರಲ್ಲ, ಈಗ ನೂತನ್ ಧನು ಮೇಲೆ ಪ್ರೀತಿಗೋ ಸ್ನೇಹಕ್ಕೋ ನೂತನಿಗೆ ಬೇಜಾರಾಗಿದೆ, ಇಲ್ಲ ಒದ್ದಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಸಿ ಸಿ ಬಿಯಲ್ಲಿ, ನಿನಗೇನೋ ಗೊತ್ತು, ನೀನು ಯಾಕೋ ಹೇಳ್ತಾ ಇದೆಯಾ ಅಲ್ಲಿ ಮೀಡಿಯಾಗಳ ಮುಂದೆ ಎಲ್ಲ, ನೀನು ಯಾರೋ ಹೇಳಕ್ಕೆ ಹೇಳಿದ್ರು, ಅವ್ರೇನೋ ಬಂದ್ರು ಅಣ್ಣ ಕೇಳಿದ್ರು ಅಣ್ಣ ಹೇಳ್ಬಿಟ್ಟೇಣ ಅಂತ ರಾಮು, ನೀನು ಹೆಂಗೋ ಹೇಳಿದೆ ಅದನ್ನು, ನಮ್ಮ ಪಾಡು ನಮಗಲ್ಲಿ ಗೊತ್ತು, ನೀನು ಯಾರೋ ಕೇಳಿದ್ರು ಅಂತ ನೂತನ್ ಕೇಳ್ತಾ ಇದ್ದಾನೆ. ಧನರಾಜನ ಆತ್ಮೀಯತೆಗೆ ಕಟ್ಟುಬಿದ್ದು ಕೇಳ್ತಾ ಇರಬಹುದು. ಈಗ ರಾಮು ಏನಾದರೂ ಈ ಥರ ಬೆದರಿಕೆ ಹಾಕಿದ್ದಾರೆ ಅಂತ ಕಾನೂನು ಕ್ರಮಕ್ಕೆ ಮುಂದಾಗ್ತಾರೆ, ಅಥವಾ ಹಿಂಗೆ ಆಯಿತು ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ತಿದ್ದಾರೆ ರಾಮು ಅಂತ? ಇಲ್ಲ ಇಲ್ಲ ರಮಾಕಾಂತ್, ಏನು ಅಂತ ಹೇಳಿದ್ರೆ ಏನು ಕರೆ ಮಾಡಿರುವಂತ ನೂತನು ಹಾಗೂ ರಾಮು ಇಬ್ರು ಕೂಡ ಆತ್ಮೀಯ ಸ್ನೇಹಿತರೆ. ಅವನು ಸ್ಪಷ್ಟತೆಯನ್ನ ಕೇಳುವ ಪ್ರಯತ್ನ ಮಾಡಿರುವಂತದ್ದು, ನೀನು ಧನರಾಜ್ ಬಗ್ಗೆ ಏನಕ್ಕೆ ಮಾತನಾಡ್ತಾ ಇದೀಯಾ, ನಿನಗೆ ಇದು ಬೇಡವಾಗಿತ್ತು, ನಿನ್ನ ಅಂಗಡಿಗೆ ಬಂದಿದ್ರು, ನಿನ್ ಕೆಲಸ ನೀನು ಮಾಡಿದ್ಯಾ, ಅದಕ್ಕೆ ನೀನು ಸಂಭಾವನೆ ಕೂಡ ಪಡೆದಿದ್ಯಾ, ಆದ್ರೆ ಮಾಧ್ಯಮಗಳ ಮುಂದೆ ಹೋಗಂತ ಅನಿವಾರ್ಯತೆ ನಿನಗೇನಿತ್ತು ಅಂತ ಪ್ರಶ್ನೆ ಅವ್ರದ್ದು. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಧನರಾಜ್ ಮಾಧ್ಯಮದಲ್ಲಿ ಅನಾವರಣಗೊಳ್ತಾ ಇರೋದ್ರಿಂದ, ಅಲ್ಲದೆ ಅವನ ಮರ್ಯಾದೆ ಮೂರು ಕಾಸಿಗೆ ಹರಾಜ್ ಆಗ್ತಾ ಇರೋದ್ರಿಂದ ಆತನ ಸ್ನೇಹಿತನಿಗೆ ನೋವಾಗ್ತಾ ಇರೋ ಹಿನ್ನೆಲೆಯಲ್ಲಿ ನೂತನ್ ರಾಮುಗೆ ಕರೆ ಮಾಡ್ಬಿಟ್ಟು ಈ ಸ್ಪಷ್ಟತೆ ಹಾಗೂ ಪ್ರಶ್ನೆಗಳನ್ನ ಕೇಳಿರುವಂತದ್ದು ರಮಾಕಾಂತ್. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್.